ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಯಾವ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸಿದ್ರು ಆ ಒಂದು SSP ಸ್ಕಾಲರ್ಶಿಪ್ನ ಹಣ ಈಗ ಬಂದಿದೆ. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಸ್ಕಾಲರ್ಶಿಪ್ನ ಹಣ ಎಷ್ಟು ಬಂದಿದೆ ಅನ್ನೋದನ್ನ ಲೈವ್ ಪ್ರೂಫ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರುವಂತೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳೇನಿದ್ದಾರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಇವುಗಳನ್ನ ಪಡೆಯೋದಕ್ಕೆ ವಿದ್ಯಾರ್ಥಿಗಳು ಈ ಒಂದು SSP ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದ್ರು. ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗ SSP ಸ್ಕಾಲರ್ಶಿಪ್ನ ಹಣ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹಣ ಬಂದಿದೆ ಲೈವ್ ಪ್ರೂಫ್ ನಲ್ಲಿ ನಾವು ನೋಡೋಣ. ಮತ್ತೆ ಯಾವ ರೀತಿ ಈ ಸ್ಕಾಲರ್ಶಿಪ್ನ ಹಣ ಬಂದಿದೆ ಅನ್ನೋದನ್ನ ಚೆಕ್ ಮಾಡೋದು ಯಾವ ರೀತಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು SSP ಸ್ಕಾಲರ್ಶಿಪ್ ಸಂಬಂಧಪಟ್ಟಂತ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನಿಮ್ಮ ಸ್ಕಾಲರ್ಶಿಪ್ನ ಹಣ ಎಷ್ಟು ಬಂದಿದೆ ಅಂತ ನೀವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು 2020-21 ಸಾಲಿನ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಅಂತ ಕೆಂಪು ಕಲರ್ ಅಲ್ಲಿ ಕೆಲವೊಂದು ಅಕ್ಷರಗಳು ಕಾಣ್ತಿದ್ದೇವೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ನೀವು ಚೆಕ್ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ವಿದ್ಯಾರ್ಥಿಗಳ ಲಾಗಿನ್ ಅಂತ ಬರುತ್ತೆ, ಇಲ್ಲಾಂದ್ರೆ ಇಂಗ್ಲಿಷ್ ನಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಿರುವಂತೆ ಏನ್ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಸಲ್ಲಿಸ್ತಿರ ಅಂತ ಸಂದರ್ಭದಲ್ಲಿ ನಿಮಗೆ ಲಾಗಿನ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಕೊಡಲಾಗಿರುತ್ತೆ. ಒಂದು ಪ್ರಿಂಟ್ ಔಟ್ ನ ತಗೊಂಡಿರ್ತಿರಲ್ಲ, ಅದರಲ್ಲಿ ನಿಮ್ಮ ಒಂದು ಲಾಗಿನ್ ಐಡಿ ಇರುತ್ತೆ ಮತ್ತೆ ನಿಮ್ಮ ಒಂದು ಪಾಸ್ವರ್ಡ್ ನ ಲಾಗಿನ್ ಐಡಿ ಪಾಸ್ವರ್ಡ್ ನ ಹಾಕಿ ಕ್ಯಾಪ್ಚರ್ ಕೋಡ್ ನ ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಈ ಒಂದು ಪೇಜ್ ಅನ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿಯಾಗಿ ಲಾಗಿನ್ ಆದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್. ನಿಮಗೆ ಮೇಲ್ಗಡೆ ನೋಡ್ತಿರ್ಬೋದು ನಿಮ್ಮ ಒಂದು ಯೂಸರ್ ಐಡಿ ಕೂಡ ನೋಡಬಹುದು, ಮತ್ತೆ ಇವತ್ತಿನ ಒಂದು ಡೇಟ್ ಅನ್ನ ನೋಡಬಹುದು. ಇಲ್ಲಿ ಕೆಳಗಡೆ ಬಂದ್ರೆ ಚೆಕ್ ಸ್ಟೇಟಸ್ ಸ್ಕಾಲರ್ಶಿಪ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ವ್ಯೂ ಅಂತ ಒಂದು ಆಪ್ಷನ್ ಕಾಣುತ್ತೆ, ಕೆಳಗಡೆ ನೋಡ್ತಿರ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಸ್ಕಾಲರ್ಶಿಪ್ ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿ ಇಲ್ಲಿ ನೀವು ನೋಡಬಹುದು. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಕಾಲಮ್ ನಲ್ಲಿ ಎಸ್ ಅಂತ ಇದೆ, ಮತ್ತೆ ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕ್ ಆಫೀಸರ್ ಅಂತ ಇದೆ, ಅದರನ್ನು ಕೂಡ ಎಸ್ ಅಂತ ಕಾಣಬಹುದು, ಮತ್ತೆ ಅದರ್ ಸೀಡಿಂಗ್ ಸ್ಟೇಟಸ್ ನಲ್ಲಿ ಎಸ್ ಅಂತ ಕಾಣಬಹುದು, ಮತ್ತೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ಡ್ ಅಂತ ಬಂದಿದೆ, ಅಂದ್ರೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ಎಸ್ ಅಂತ ಇದೆ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ಫೀ ರಿಎಂಬರ್ಸ್ಮೆಂಟ್ ಸ್ಯಾಂಕ್ಷನ್ಡ್ ಅಂತ ಇದೆ, ಅದು ಕೂಡ ಎಸ್ ಅಂತ ಇದೆ. ಕೆಳಗಡೆ ಯಾವ್ಯಾವ ಅಮೌಂಟ್ ಎಷ್ಟೆಷ್ಟು ಬಂದಿದೆ ಅನ್ನೋದು, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟೆಷ್ಟು ಬಂದಿದೆ ಅನ್ನೋದು ಕೂಡ ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಮೇಂಟೆನೆನ್ಸ್ ಅಮೌಂಟ್ ಎಷ್ಟು ಬಂದಿದೆ, 3000 ಬಂದಿದೆ, ಮತ್ತೆ ಅದರ ಜೊತೆಗೆ ಪೇಡ್ ಟು ಸ್ಟೂಡೆಂಟ್ ಅಂತಿದೆ 1520 ಬಂದಿದೆ, ಮತ್ತೆ ಪೇಡ್ ಟು ಇನ್ಸ್ಟಿಟ್ಯೂಷನ್ ಅಂತ 2330 ಬಂದಿದೆ. ಟೋಟಲ್ ಆಗಿ 3850 ಅಮೌಂಟ್ ಬಂದಿರುವಂಥದ್ದು. ಇಲ್ಲಿ ನಿಮಗೆ ಲೈವ್ ಆಗಿ ಸ್ಕಾಲರ್ಶಿಪ್ನ ಹಣ ಎಷ್ಟು ಬಂದಿದೆ ಅನ್ನೋದು ಕೂಡ ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ನೀವು ಕೂಡ ನೀವು ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ನ ಹಾಕಿ ಈ ಒಂದು ಸ್ಕಾಲರ್ಶಿಪ್ ನ ಸ್ಟೇಟಸ್ ಅನ್ನ ಚೆಕ್ ಮಾಡಿ ನೋಡಿ ನಿಮಗೆ ಸ್ಕಾಲರ್ಶಿಪ್ ನ ಹಣ ಎಷ್ಟು ಬಂದಿದೆ ಅನ್ನೋದು ಕೂಡ ನೀವು ಇಲ್ಲಿ ಲೈವ್ ಆಗಿ ತಿಳ್ಕೊಬಹುದು. ಅಂದ್ರೆ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು ಸ್ಕಾಲರ್ಶಿಪ್ ನ ಹಣ ಬಂದಿದೆ ಅಲ್ಲ ಅಂತ, ಈಗ ಬಂದಿರುವಂತದ್ದು ಇಲ್ಲಿ ಲೈವ್ ಆಗಿ ನೀವು ನೋಡ್ತಿರ್ಬೋದು. ಅಂದ್ರೆ ಎಷ್ಟು ಹಣ ಸ್ಯಾಂಕ್ಷನ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಅಂದ್ರೆ ನಿಮ್ಮ ಒಂದು ಖಾತೆಗೆ ಇದು ಡೈರೆಕ್ಟ್ ಆಗಿ ನೇರವಾಗಿ ಜಮಾ ಆಗಿರ್ಬೋದು, ಇಲ್ಲಾಂದ್ರೆ ನಿಮಗೆ ನಿಮ್ಮ ಒಂದು ಕಾಲೇಜುಗಳ ಮುಖಾಂತರ ಚೆಕ್ ಗಳ ಮುಖಾಂತರ ಈ ಒಂದು ಹಣವನ್ನ ನಿಮ್ಗೆ ಕೊಡುವಂತದ್ದು ಇರುತ್ತೆ. ಎರಡರಲ್ಲಿ ಒಂದು, ಇಲ್ಲ ನಿಮ್ಮ ಖಾತೆಗೆ ಬಂದಿರುತ್ತೆ, ಇಲ್ಲಾಂದ್ರೆ ನಿಮ್ಮ ಕಾಲೇಜ್ ಮುಖಾಂತರ ಈ ಒಂದು ಹಣದ ಚೆಕ್ ಅನ್ನ ನಿಮ್ಗೆ ಕೊಡಬಹುದು. ಫ್ರೆಂಡ್ಸ್, ಇದನ್ನ ನೀವು ಡೈರೆಕ್ಟ್ ಆಗಿ ಈಗಲೇ ಕೂಡಲೇ ಚೆಕ್ ಮಾಡ್ಕೊಂಡು ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನಿಮ್ಗೆ ಸ್ಕಾಲರ್ಶಿಪ್ನ ಹಣ ಬಂದಿದೆಯಾ ಇಲ್ಲ ಮತ್ತೆ ಎಷ್ಟು ಬಂದಿದೆಯಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಇದನ್ನ ಒಂದು ಪ್ರಿಂಟ್ ಔಟ್ ಕೂಡ ನೀವು ಪಡಿಬಹುದು. ಕೆಳಗಡೆ ನಿಮ್ಗೆ ಸ್ಕಾಲರ್ಶಿಪ್ನ ಹಣ ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ಕೆಳಗಡೆ ಪ್ರಿಂಟ್ ಅಂತ ಇದೆ, ಜಸ್ಟ್ ನೀವು ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಇದನ್ನ ಒಂದು ಪ್ರಿಂಟ್ ಔಟ್ ನ ಪಡಿಬಹುದು. ಫ್ರೆಂಡ್ಸ್, ಈ ರೀತಿಯಾಗಿ SSP ಸ್ಕಾಲರ್ಶಿಪ್ ಗೆ ಹಣ ಬಂದಿರುವಂತಹ ಲೈವ್ ಪ್ರೂಫ್ ಅನ್ನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ನೇಹಿತರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.